ಪ್ರಮೋದ, ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ನೋಡಿದ್ರೆ, ನೀವು ಈಗ ಬೌಂಡ್ರಿ ಮುಗಿತು, ಸಲಾರ್ಗ್ ಹೋಗಿದ್ರು, ಸಲಾರ್ ಬಗ್ಗೆ ಆಮೇಲೆ ಮಾತಾಡ್ತೀವಿ, ಆ ಡೇಸ್ಗಳು ನೆನ್ಕೊಂಡ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಹೋಗ್ಬಾರ್ದು ವಾಪಸ್, ಅದೇನಾಗತ್ತಾಗ್ಲಿ ನೋಡೋಣ, ಮಾಡ್ಕೊಂಬೋಣ ಮಾಡೋಣ ಅಂದ್ರೆ, ಒಳಗಡೆ ಒಬ್ಬ ಆಕ್ಟರ್ ಇರ್ತಾನಲ್ಲ, ಅವನು ಕೇಳ್ತಿರ್ತಾನ ಅವಾಗ ಅಷ್ಟೇ, ನಗರು ಆಯ್ತಾ ಮುಗಿತ, ನಿನ್ ತಾಕತ್ ಮುಗಿತ ಅಂತ ಹೋಗ್ತೇವ್ ವಾಪಸ್ಸು ಅಂತ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದೇ ಇದ್ದಾಗೆಲ್ಲ ಇಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅನ್ಕೊಂಡು ಇಷ್ಟು ದೂರ ಆಗೋಯ್ತು, ಗೊತ್ತಾಗಿಲ್ಲ ಬಂದ್ಬಿಟ್ಟು 10 ವರ್ಷ 12 ವರ್ಷ ಅಂದ್ರೆ, ಫಸ್ಟು ಡಿಗ್ರಿ ಮುಗಿಸ್ತಾ ಇದ್ದಂಗೆ ಲಾಸ್ಟ್ ಸೆಮಿಸ್ಟರ್ಲಿ ಅನಿಸ್ತು, ಲೈಕ್ ನಾನು ಆಕ್ಟರ್ ಆಗ್ಬೇಕು, ಅದು ಮುಂಚೆ ಏನೇನು ಅನ್ಕೊಂಡಿದ್ದೆ, ಐ ಎಫ್ ಎಸ್ ಆಗಬೇಕು ಅನ್ಕೊಂಡಿದ್ದೆ, ಏನೇನು ಅನ್ಕೊಂಡಿದ್ದೆ, ಇದೆಲ್ಲ ಮುಗಿಸಿ ಲಾಸ್ಟ್ ಸೆಮಿ ಆಕ್ಟರ್ ಆಗಬೇಕು ಅನ್ಕೊಂಡು, ಅಲ್ಲಿಂದ ಒಂದು ಸಣ್ಣ ಹುಡುಗ ಆ ಊರಿಂದ ಬಂದು ಡಿಗ್ರಿ ಮುಗಿಸ್ತಾ ಇದ್ದಂಗೆ ಫಿಕ್ಸ್ ಆಗಿ ಶುರು ಮಾಡೋದಿದೆಯಲ್ಲ, ವಿತೌಟ್ ಜೀರೋ ಬ್ಯಾಕ್ಡ್ರಾಪ್, ಏನು ಬ್ಯಾಕ್ಡ್ರಾಪ್ ಇಲ್ದಾನೆ, ಅದು ತುಂಬ ದೊಡ್ಡ ಅಂದರೆ ಅಲ್ಲಿಂದ ಶುರು ಆಗಿ ಕಾಂಟ್ಯಾಕ್ಟ್ಸೇ ಇಲ್ವಲ್ಲ. ಇದೇ ಮಾತುಗಳನ್ನ ಗಣೇಶ್ ಸರ್ ಮತ್ತೊಬ್ರು ಹೇಳಿದ್ದ ಅಕ್ಕ ನಂಗೆ, ನೋಡಿ ನನ್ನ ಬಾಯಲ್ಲಿ ಬರ್ತಿದೆ, ಕಾಂಟ್ಯಾಕ್ಟ್ಸೇ ಇಲ್ಲ, ಜೀರೋ ಇಂದ ಶುರು ಮಾಡಿರೋದು ನಾವು. ಹಂಗ ಬಂದು ಇಲ್ಲೆಲ್ಲ ಜನರೇಟರ್ ಕಾಣುತ್ತಲ್ಲ, ಒಬ್ಬ ಫೋಟೋಸ್ ಕೊಟ್ಟು ಅವರು ಇಷ್ಟಪಟ್ಟು, ಕೆಲವರು ಬೈದು, ಕೆಲವರು ಬೇಜಾರು ಮಾಡಿಕೊಂಡು, ಅದೆಲ್ಲ ಆಗಿ ಯಾವುದೋ ಕರೀತಾರೆ ಎಲ್ಲೋ, ನಮಗೆ ಒಂದೊಂದಿಷ್ಟಕ್ಕೆ ಬಂದು ಬಂದು ಒಂದು ಸಿನಿಮಾ, ಇನ್ನೊಂದು ಸಿನಿಮಾ, ಅದರಲ್ಲಿ ಪಾತ್ರ, ಅದರಲ್ಲಿ ದೊಡ್ಡ ಪಾತ್ರ, ಅದರಿಂದ ಇನ್ನೊಂದು ದೊಡ್ಡ ಪಾತ್ರ, ಇದು ಒಂಥರ ಖುಷಿ ಆಗುತ್ತೆ. ಎಲ್ಲದಕ್ಕೂ ಕಾರಣ ಒಂದೇ, ಕೆಲಸ ನಾವು ಬೇರೆ ಮಾಡ್ತೀವಿ ಅನ್ನೋ ನಂಬಿಕೆ, ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ, ಲೈಕ್ ನಾನು ಬೇರೆ ಥರ ಪರ್ಫಾರ್ಮ್ ಮಾಡ್ತೀನಿ ಅಂತ, ಅದೇನೋ ಒಂದು ಬೇರೆ ಮಾಡ್ತೀನಿ ಅಂತಿತ್ತು. ಆ ನಂಬಿಕೆ ಮೋಸ್ಟ್ಲಿ ಇಷ್ಟು ದೂರ ಕರ್ಕೊಂಬಂದಿದೆ, ಇಲ್ಲೇ ಉಳಿಸಿದೆ, ಅದಕ್ಕೆ ತಕ್ಕಂಗೆ ರಿಸಲ್ಟ್ಸ್ ಕೂಡ ಸಿಗ್ತಾ ಬಂದಿದೆ ಪ್ರತಿ ಹಂತದಲ್ಲೂ. ಒಂಚೂರು ಶುರು ಲೇಟ್ ಆಗಿರ್ಬೋದು, ಮೋಸ್ಟ್ಲಿ ನಮ್ಗಳದು ಒಂದಷ್ಟು ಕಲಿ ಕಲ್ತ್ಕೋಬೇಕಿತ್ತೇನೋ, ನಾನು ಅದೆಲ್ಲ ಕಲ್ತಿರ್ಲಿಲ್ಲೇನೋ, ಅದಕ್ಕೆ ಆ ಟೈಮಲ್ಲಿ ಆಗಿಲ್ಲ, ಈಗ ಒಂದಷ್ಟು ಕಲ್ತಿರ್ಬೋದೇನೋ, ಅದಕ್ಕೆ ಈ ಟೈಮ್ ಆಗ್ತಿದೆಯೇ, ಏನೇನೋ ಇರ್ಬೋದು. ಬಟ್ ಐ ಆಮ್ ಹ್ಯಾಪಿ, ನನ್ನ ಜರ್ನಿ ನೋಡಿ ಒಳ್ಳೆ ಸಿನಿಮಾಗಳನ್ನೇ ಮಾಡಿದ್ದೀನಿ, ಒಳ್ಳೆ ಪಾತ್ರಗಳನ್ನೇ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಜಾಸ್ತಿ ಮಾಡಿಬಿಟ್ಟಿಲ್ಲ, ಮಾಡಿರೋ 4-5 ಆದ್ರೂ ತುಂಬ ಒಳ್ಳೆ ಪಾತ್ರಗಳನ್ನ ಮಾಡಿದ್ದೀನಿ, ಎಲ್ಲರೂ ಮನಸ್ಸಲ್ಲಿ ಉಳ್ಕೊಂಡಿದ್ದೀನಿ. ಅಂಥ ಪಾತ್ರನೇ ಇದು ಕೂಡ, ಇನ್ನೂ ಉಳ್ಕೊ, ಇದಾದ್ಮೇಲೆ ಇನ್ನು ಜಾಸ್ತಿ ಉಳ್ಕೊತೀನಿ ಎಲ್ಲರೂ ಮನಸ್ಸಲ್ಲಿ, ನಂಬಿಕೆ ಇದೆ ನನಗೆ. ನನ್ನ ಪಾತ್ರ ಬಂದು ಶ್ವೇತಾ ಅಂತ ಹೆಸರು. ತುಂಬಾ ಸಿಂಪಲ್ ಹೋಮ್ಲಿ ಹುಡುಗಿ, ಸೆನ್ಸಿಟಿವ್ ಆಗಿರ್ತಾಳೆ, ಬಟ್ ಹಳ್ಳಿಯಿಂದ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಗೆ ಕೆಲಸಕ್ಕೋಸ್ಕರ ಬರ್ತಾಳೆ ಇಂಡಿಪೆಂಡೆಂಟ್ ಆಗೋಕೆ. ಸೊ ಹಳ್ಳಿಯಿಂದ ಬಿಗ್ ಸಿಟಿಗೆ ಬರುವಾಗ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ಅಲ್ವಾ, ಮಾತಾಡೋ ರೀತಿ ಆಗಲಿ, ಹೊಸ ಜನರು, ಹೊಸ ಎನ್ವೈರನ್ಮೆಂಟ್ ಆಟ. ಹಂಗೆ ಬಾಂಡ್ ರವಿ ಅನ್ನೋ ಕ್ಯಾರೆಕ್ಟರ್, ಅವರು ಇಷ್ಟು ಒಂದು ಕ್ರಿಮಿನಲ್, ಈ ಹುಡುಗಿ ತುಂಬ ಪಾಪ, ಬಟ್ ಇವರಿಬ್ರು ಹೇಗೆ ಕನೆಕ್ಟ್ ಆಗ್ಬೋದು, ಇವ್ರ ಜರ್ನಿ ಹೇಗೆ ಹೋಗುತ್ತೆ, ಆ ಜರ್ನಿಯಲ್ಲಿ ಏನಾಗುತ್ತೆ, ಸೊ ಇದೆಲ್ಲ ನಾವು ಫಿಲ್ಮಲ್ಲೇ ನೋಡಬೇಕು. ಓಕೆ, ಪ್ರಮೋದ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ, ನಾನು ಇಂಟರ್ವ್ಯೂ ಮಾಡಿದಾಗ ನನಗೆ ಒಂದೇ ಹೇಳಿದ್ದು, ನಾನು ಕ್ಲೈಮ್ಯಾಕ್ಸ್ ನೋಡಿದಾಗ ವಾವ್ ಅಂತ ಒಂದು ಸೀನ್ ಅನಿಸಿದಂತ, ಎಮೋಷನ್ ಸೀನ್ಗೆ ಹೆಂಗೆ ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಪ್ರಮೋದ? ಪ್ರಪಂಚದಲ್ಲೂ ಅಷ್ಟೇ ತುಂಬ ಎಮೋಷನಲ್ ಅಮ್ಮನ ಕ್ಯಾರೆಕ್ಟರ್ ಅಷ್ಟೇ. ಅದೇ 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 ಸೀನ್ ಪೇಪರ್ಗೆ ಅಷ್ಟ ಸೀನಲ್ಲೇ ಅಷ್ಟು ತಕ್ಕತ್ತಿದ್ದಾಗ ಕೆಲಸ ನಮ್ದು ಅರ್ಧ ಕಡಿಮೆ, ಅದಿಲ್ಲದೆ ಇದ್ದಾಗ ಮತ್ತೆ ಜಾಸ್ತಿ ಮಾಡ್ಬೇಕಾಗತ್ತೆ, ಕೆಲಸದಲ್ಲಿ ಜಾಸ್ತಿ ಅವಶ್ಯಕತೆ ಇರಲ್ಲ, ಆ ಥರದ ಏನಾಗತ್ತಿರುತ್ತೆ. ಸೀನಲ್ಲೇ ಅಷ್ಟಿದ್ರೆ ಸೀನ್ಗೆ ಅಷ್ಟು ತಕ್ಕತ್ತಿದ್ದಾಗ ನಮ್ಮ ಕೆಲಸ ಕಡಿಮೆ ಇರುತ್ತೆ. ಬಟ್ ಡೆಫಿನೆಟ್ಲಿ ಒಂದು ಮೂಡ್ದಂತೂ ಹೋಗ್ಬೇಕಾಗತ್ತೆ, ಸುಮ್ಮನೆ ಇಲ್ಲಿ ಖುಷಿಯಾಗಿ ಮಾತಾಡ್ಕೊಂಡಿದ್ದೆ ತಕ್ಕಂತಾಗ ಮಾಡೋಕ್ಕಾಗಲ್ಲ, ಅಥವಾ ಮಾಡ್ಬೋದೇನೋ, ನಾನು ಅಷ್ಟು ಒಳ್ಳೆ ಆಕ್ಟರ್ ಅಲ್ಲ, ಅದಕ್ಕೊಂದು ಮೂಡ್ ಬೇಕು ನನಗೆ, ಅದಕ್ಕೊಂದು ಸೈಲೆನ್ಸ್ ಬೇಕು ಸೆಟ್ಟಲ್ಲಿ, ಅದೆಲ್ಲ ಆಗುತ್ತೆ ಸ್ವಲ್ಪ. ಒಂದ್ಸರ್ತಿ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಅದು ಹೋದ್ಮೇಲೆ ಅದು ಏನ್ ಗೊತ್ತ, ಯಾರಿದ್ರು ಗೊತ್ತಾಗಲ್ಲ ಆ ಕಡೆ ನಮ್ ಕೆಲಸ ಮಾಡ್ತಿರ್ತೀವಿ. ಈ ಸಿನಿಮಾದಲ್ಲಿ ಆ ಸೀನು ಅದು ಬೇರೆ ವಿಷಯ ಇದೆ, ಹಂಗಾಗಿ ತುಂಬಾ ಇಷ್ಟ ಆಗಿತ್ತು ನನಗೆ. ಆಕ್ಚುಲಿ ಸಿನಿಮಾ ಇಷ್ಟ ಆಗಿದ್ದೆ ಆ ತರ ವಿಷಯಗಳಿದೆ, ಏನೋ ಬೇರೆ ಇದೆ ಇದು ಅಂತ ಆಲ್ರೆಡಿ ಗೊತ್ತಿತ್ತು, ಅದು ಅದ್ರ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆ ಶೂಟಿಂಗ್ ಮಾಡೋ ದಿವಸ ನಾ ಶುರು ಮಾಡಿದ್ದೆ ರಾತ್ರಿ, ಆಕ್ಚುಲಿ ಲೇಟ್ ಆಗಿತ್ತು ಆಕ್ಚುಲಿ, ಬಟ್ ಸ್ಟಿಲ್ ನಾನೇ ಸ್ವಲ್ಪ ಇನ್ನೂ ಲೇಟ್ ಮಾಡಿದೆ, ಬಿಕಾಸ್ ಆಫ್ ಅದೊಂದು ಮೂಡ್ ಬೇಕಿತ್ತು ನನಗೆ. ನನ್ನ ಡೈರೆಕ್ಟ್ರು ಒದ್ದಾಡ್ತಿದ್ರು ಆ ಕಡೆ ಈ ಕಡೆ, ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಅಂತ, ಇರಿ ಇರಿ ಅಂತ ಆರಾಮ ಮಾಡ್ಕೊಂಡು ಒಂದು ಮೂಡ್ ಸೆಟ್ ಮಾಡ್ಕೊಂಡು ಶುರು ಮಾಡಿದ್ದು. ಬಟ್ ಅವ್ರು ಹೇಳ್ತಿರ್ತಾರೆ, ಸರ್ ನಾನು ಕಟ್ಟೆ ಹೇಳೋದು ಮರ್ತ್ಬಿಟ್ಟೆ ನಿಮ್ಮ ಮುಗಿಸಿದ್ಮೇಲೆ, ನಾನು ಕಟ್ಟೆ ಹೇಳೋದು ಮರ್ತ್ಬಿಟ್ಟೆ ನಿಮ್ಮ ಮುಗಿಸಿದ್ಮೇಲೆ ಅಂತ ಹೇಳ್ತಿರ್ತಾರೆ. ಹೌದಾ, ಹಂಗಾಯ್ತಾ, ನಂಗೂ ಗೊತ್ತಿಲ್ಲ ಏನಾಯ್ತು ಅಲ್ಲಿ ಅಂತ. ಅದೇನೋ ಒಂದಷ್ಟು ಆಯ್ತು, ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಸೊ ಅದು ಒಂದಕ್ಕೊಂದು ಸೇರಿಸಿ ಏನೋ ಒಂದಷ್ಟು ಆಗಿ, ಅದೇನೋ ಒಂದಷ್ಟು ಮ್ಯಾಜಿಕ್ ಆಗಿದೆ ಸರ್. ನಾನು ಯಾವ ನಂಬಿಕೆ ಮೇಲೆ ಯಾವ ಏನನ್ನು ಇಷ್ಟಪಟ್ಟು ಸಿನಿಮಾ ಒಪ್ಕೊಂಡು ಅದು ಕಾಣಿಸ್ತಿದೆ, ಅದ್ರ ಬಗ್ಗೆ ಖುಷಿ ಇದೆ ನನಗೆ. ಈಗ ಜನಗಳು ಕೂಡ ಅದನ್ನ ಇಷ್ಟಪಡ್ತಾರೆ ಏನೋ ನಂಬಿಕೆ, ಯಾಕಂದ್ರೆ ನಾನು ಒಪ್ಕೊಂಡು, ನಾನು ನಂಬಿ ಒಪ್ಕೊಂಡು ಪಾತ್ರಗಳನ್ನ ಇಷ್ಟಪಟ್ಟಿದ್ದಾರೆ, ಪ್ರೀಮಿಯರ್ ಪದ್ಮಿನಿ, ರತ್ನ ಪ್ರಪಂಚ ಪಾತ್ರಗಳನ್ನ, ಇದು ವರ್ಕ್ ಆಗುತ್ತೆ ಅಂತ ಖಂಡಿತ ಗೊತ್ತಿತ್ತು ನನಗೆ. ಆ ನಂಬಿಕೆ ಮೇಲೆ ಒಪ್ಕೊಂಡಿರ್ತೀವಿ, ಮಾಡಿರ್ತೀವಿ, ಅದನ್ನ ಒಪ್ಕೊಂಡಿದ್ದಾರೆ, ಈಗಲೂ ಅದೇ ನಂಬಿಕೆ, ಇದು ವರ್ಕ್ ಆಗುತ್ತೆ ಅಂತ. ಬಟ್ ಇಲ್ಲಿ ಹೀರೋ ಫುಲ್ ಫ್ಲೆಡ್ಜ್ ಹೀರೋ ಆಗಿರೋದ್ರಿಂದ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಒಂದು ಸಣ್ಣ ಭಯ ಇದೆ,
ಲೈಕ್ ನಾನು ಫಸ್ಟ್ ಟೈಮ್ ಕಾಣಿಸ್ಕೊತಿರೋದು ಇಲ್ಲಿ ಮಾಸ್ ಆಗಿ ಡೈಲಾಗ್ಸ್ ಆತರ ಡೈಲಾಗ್ ಮಾಸ್ ಡೈಲಾಗ್ಸ್ ಆಮೇಲೆ ಅದು ಕ್ಯಾರಿ ಆಗೋ ರೀತಿಯಲ್ಲೂ ಆ ಥರದ್ದು ಫಸ್ಟ್ ಟೈಮ್ ಆಗಿರೋದು ಒಂದು ಭಯ ಇದೆ ಅಷ್ಟೇ. ಬಟ್ ಬಿಟ್ಟರೆ ಸಿನಿಮಾ ಕಥೆ ಬಗ್ಗೆ ಭಯ ಇಲ್ಲ, ಅದೇನೋ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದಿರಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಅದು ಒಂದು ಅರ್ಧ ಭಯ ಕಡಿಮೆ ಆಗಿದೆ. ಫಸ್ಟ್ ಟೈಮಿಂಗ್ ನೋಡ್ತಿರೋದ್ರಿಂದ ಜನ ಹೆಂಗ್ ತಗೋಬೋದು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಜೀವ ಅಂತಾರಲ್ಲ, ಅದ್ರ ಬಗ್ಗೆ ನಂಗೆ ತುಂಬ ನಂಬಿಕೆ ಇದೆ, ಈ ವರ್ಕ್ ಆಗುತ್ತೆ ಅಂತ. ಸೊ ಹ್ಯಾಪಿ ಮತ್ತು ಜನ ಬೇಗ ನೋಡ್ಲಿ ಇದನ್ನ, ಅವ್ರಿಗೆ ಹೇಳಿ ನಾ ಕೇಳಿಸ್ಕೋಬೇಕು ಹೆಂಗಂತಾರೆ, ನಮ್ಮ ಜಡ್ಜ್ಮೆಂಟ್ ಸರಿ ಇದೆಯಾ ಇಲ್ವಾ, ಈ ಥರದ ಒಂದು ಪ್ರಶ್ನೆಗಳಿದೆ ಮನಸ್ಸಲ್ಲಿ.